ಅದು ಯಾರು ಮೇಲು ಯಾರು ಕೀಳು ಅಂತಕ್ಕಂಥದ್ದಿಲ್ಲ. ಅದು ಏನು ಅಂದ್ರೆ ಉತ್ಸಾಹ ತುಂಬಲಿ, ಇನ್ನೂ ಹೆಚ್ಚಿನಾಗಿ ಅವ್ರಿಗೆ ಉತ್ಸಾಹಗಳು ಬರಲಿ ಅಂತ ಮಾತ್ರ ಆ ಒಂದು ಪ್ರಶಸ್ತಿಗಳು ಮಾಡಿದ್ದಾರೆ. ಯಾವುದೇ ಪ್ರಶಸ್ತಿ ಆಗಲಿ ಪ್ರೋತ್ಸಾಹ ಮಾಡೋದಾಗ್ಲಿ, ಪ್ರಶಸ್ತಿಗಿಂತ ಮಿಗಿಲಾಗಿ ಅನೇಕ ಜನರು ಪ್ರಶಸ್ತಿ ಪಡೆಯಲಾರದವರು ಎಷ್ಟೋ ಜನ ಇವತ್ತು ಪ್ರತಿಭೆಗಳು ನಮ್ಗೆ ಕಾಣ್ತಾ ಇಲ್ಲ. ಹಂಗಾಗಿ ಪ್ರಶಸ್ತಿ ನೆಪ ಮಾತ್ರಕ್ಕಿದ್ದಾವೆ, ಅದು ನಮ್ಮ ಪ್ರೋತ್ಸಾಹ ನಮ್ಮ ಉತ್ಸಾಹಕ್ಕೆ ಅಂತೇಳಿ ತಿಳ್ಕೊಂತ ಗಣ್ಯಮಾನ್ಯರಿಗೆ ಕಲಾವಿದರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸನ್ಮಾನವನ್ನು ತಾವೆಲ್ಲ ಸ್ವೀಕರಿಸಿ ತಮ್ಮ ತಮ್ಮ ವೃತ್ತಿ ಜೀವನದಲ್ಲಿ ಒಳ್ಳೆಯ ಕೆಲಸ ಮಾಡಲಿ ಅಂತೇಳಿ ಹಾರೈಸ್ತಾ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಸನ್ಮಾನಿತರಿಗೂ, ಮುಖ್ಯ ಅತಿಥಿಗಳಿಗೂ, ಗಣ್ಯಮಾನ್ಯರಿಗೂ, ಟಿವಿ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಬಂಧುಗಳು ಎಲ್ಲ ಬಂದು ಸಕಾಲದಲ್ಲಿ ಬಹಳ ಈ ಕಾರ್ಯಕ್ರಮಕ್ಕೆ ಬಹಳ ದಿನಗಳ ನಂತರ, ಯಾಕಂದ್ರೆ 2 ವರ್ಷದಿಂದ ಕರೋನಾ ನಿಯಮಾವಳಿ ಮತ್ತು ತೊಂದರೆಯಿಂದ ಬಹಳಷ್ಟು ಕಾರ್ಯಕ್ರಮಗಳು ಸರಿಯಾಗಿ ಸಕ್ರಿಯವಾಗಿ ನೆರವೇರಿಸಲಿಕ್ಕಾಗಿಲ್ಲ. ಆದರೂ ಸಹ ಇದನ್ನ ಎಲ್ಲ ನಿಯಮಗಳನ್ನು ಪಾಲಿಸಿ ನಾವೆಲ್ಲ ಬಂದಿದ್ದೀರಿ. ಕೇವಲ ಪ್ರಶಸ್ತಿಯನ್ನ ತಗೊಂಡು ಮನೆಯೊಳಗೆ ಹೋಗೋದಲ್ಲ, ಆ ಪ್ರಶಸ್ತಿಯಿಂದ ಎಷ್ಟು ನಮಗೆ ಅದರ ಮೌಲ್ಯ ಇದೆ ಅನ್ನೋದನ್ನ ತೋರಿಸಿಕೊಳ್ಳಕ್ಕೆ ಸನ್ಮಾನ್ಯ ರಾಮಕೃಷ್ಣ ಅವರು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ಒಂದು ಅಚ್ಚುಕಟ್ಟಾಗಿ ಒಂದು ಒಳ್ಳೆ ರೀತಿಯಿಂದ ಅವರಿಗೆ ಸನ್ಮಾನ ಮಾಡಿದ್ದಾರೆ. ಅದೇ ರೀತಿಯಾಗಿ ಡಾಕ್ಟರೇಟ್ ಪದವಿ ಪಡೆದ ಶ್ರೀ ಮಹಾಲಕ್ಷ್ಮಿ ಅವರಿಗೂ ಸಹ ಒಂದು ಸನ್ಮಾನ ಮಾಡಿದ್ದಾರೆ. ಅದೇ ರೀತಿಯಾಗಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದಂಥ ಎಲ್ಲ ಮಹಿಳೆಯರಿಗೆ ಸನ್ಮಾನ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾವು ಶುಭಾಶಯಗಳನ್ನು ಕೋರುತ್ತಾರೆ. ನಾನೀಗಾಗಲೇ 40 ವರ್ಷಗಳಿಂದ ಈ ಶಿಕ್ಷಕರಿಗೆ 300 ದಿನಗಳಿಗೆ ನಾನು ಸನ್ಮಾನ ಮಾಡಿದ್ದೀನಿ. ಪ್ರತಿ ವರ್ಷ ಕೂಡ ಒಂದು ಶಿಕ್ಷಕರ ದಿನಾಚರಣೆ ಮತ್ತು ನಾವು ಪ್ರತಿ ವರ್ಷ ಒಂದು ವರಮಹಿಳಾ ಕಾರ್ಯಕ್ರಮ ಮಾಡ್ತೀವಿ. ಆ ಸಂದರ್ಭ ಕೂಡ ಈ ಥರ ಕಾರ್ಯಕ್ರಮ ಇವತ್ತು 40 ವರ್ಷಕ್ಕೆ ಬಂದಿದ್ವಿ. ಈ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಶಿಕ್ಷಕರಿಗೆಲ್ಲ ನಮ್ಮ ಸಂಘದಿಂದ ಜನ ಈ ಮೊದಲನೇ ಬಾರಿಗೆ ಬರೀ ಸನ್ಮಾನ ಮಾಡ್ತಿದ್ವಿ. ಈ ಸಲ ಮುಂದಿನ ವರ್ಷದಿಂದ ಜನ ಮೆಚ್ಚಿದ ಶಿಕ್ಷಕರ ಪ್ರಶಸ್ತಿಯನ್ನು ಕೊಡ್ತಾ ಇದ್ವಿ. ಈ ಸಲ 40 ಮಂದಿ ಕೊಟ್ಟಿದ್ವಿ. ಮುಂದಿನ ವರ್ಷಗಳಿಗೆ ಕರ್ಮಾಣ ನೀವೆಲ್ಲ ಬಂದು ನಮ್ಮ ಕಾರ್ಯಕ್ರಮದ ಯಶಸ್ಸು ಮಾಡಿ ಕೊಡೋದಕ್ಕೆ ಪತ್ರಕರ್ತರಿಗೂ ಅತಿಥಿಗಳಿಗೆ ಎಲ್ಲರಿಗೂ ವರ್ಷ ನಾನು ಚಿಕ್ಕ ಭಾಷೆ ಮುಗಿಸ್ತಾ ಇದ್ದೀನಿ.